ಒಂದನೊಂದು ಊರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕ್ಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು ಅವನೇ ನಮ್ಮ ಮಣ್ಣಿನ ಮಗ ಅಳಿಯದು ಹೆಸರು ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಒಂದನೊಂದೂರಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗಿದ್ದನು ಕೇಳೋದಕ್ಕೂ ಒಂದು ಯೋಗ್ಯತೆ ಸಂಬಂಧ ಮೈ ಫುಟ್ ಒಂದು ಮುತ್ತಿನ ಕಥೆ ಮುತ್ತು ರಾಜನ ಕಥೆ ನೀ ಹೋಗೋದಾರಿಗೆ ಹೂ ಬಿತ್ತಿದ ಕಥೆ ನೀ ನಾಳೆ ನಂಬಿ ಬದುಕೋ ಕಂದ ಯುವರಾಜನೀನು ರಾಜವಂಶದವನು ಒಳ್ಳೆತನ ಇರುವ ಒಳ್ಳೆ ಮನೆಯವನು ಕಾದರೂ ನೋಡಲು ನಿನ್ನ ಮುಖ ತಿಳಿಯೋ ಅವರ ಕಷ್ಟ ಸುಖ ಹೋಗವ ಬಿಟ್ಟವ ಬಂಗಾರದ ಮನುಷ್ಯ ಒಂದನೊಂದು ಊರಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗಿದ್ದನು ಒಂದನೊಂದೂರಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಪೂರ್ತಿ ಹೆಸರು? ನನ್ನ ಹೆಸರು ಬೆಟ್ಟಸ್ವಾಮಿ. ತಾವ್ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ನಾನು ಓದ್ಕೆರೆ ಗ್ರಾಮ ಪಂಚಾಯತಿಯಿಂದ ಬ್ಯಾಲ್ಕರೆ ಸದಸ್ಯನಾಗಿದ್ದೇನೆ. ಇದೇ ಮೊದಲನೇ ಬಾರಿ ಬಂದಿರೋದ? ಹೌದು, ಇದೇ ನಾನು ಪ್ರಥಮ ಬಾರಿ ಆಯ್ಕೆ ಆಗಿರೋದು. ಮೊದಲನೇ ಬಾರಿ ನೀನಿಂತು ಸದಸ್ಯರಾಗಿದ್ದೀರಾ, ಎಷ್ಟು ಖುಷಿ ಆಗ್ತಿದೆ ತಮಗೆ? ನನಗೆ ಮೊದಲನೇ ಬಾರಿ ನಿಂತು ಗೆದ್ದಕ್ಕೆ ನಮ್ಮೂರನ್ನ ಜನತೆ ನನ್ನ ಗೆಲ್ಲಿಸ್ಕೊಟ್ಟಿರ್ತಕ್ಕಂಥದ್ದು ಬಹಳ ಖುಷಿ ಪಡ್ತಕ್ಕಂಥ ವಿಚಾರ, ಮತ್ತೆ ಅದು ಮರೆಯದೇ ಇರ್ತಕ್ಕಂಥ ಒಂದು ಸಂದರ್ಭ. ಸರ್, ತಾವು ಹುಟ್ಟಿ ಬೆಳೆದಿದ್ದು ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ಮುಗಿಸಿದ್ರಿ? ನಾನು ಹುಟ್ಟಿ ಬೆಳೆದಿದ್ದು ನಮ್ಮೂರು ಬ್ಯಾಲ್ಕೆರೆ ಗ್ರಾಮ. ಇಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆ ನಾನು ಇಲ್ಲೇ ಓದಿದ್ದು. ನಾನು ಪ್ರೌಢಶಾಲೆ ಕೊಪ್ಪ ಸರ್ವೋದಯ ಪ್ರೌಢಶಾಲೆಯಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದೇನೆ. ನಿಮ್ಮ ತಂದೆ ತಾಯಿ ಹೆಸರು? ನಮ್ಮ ತಂದೆ ತಾಯಿ ಹೆಸರು ಮಂಚಯ್ಯ ಮತ್ತು ನಿಂಗಮ್ಮ. ತಾವೆಷ್ಟು ಜನ ಮಕ್ಕಳು ಅಪ್ಪ ಅಮ್ಮಗೆ? ನಾನು ಅಪ್ಪ ಅಮ್ಮನಿಗೆ ನನಗೆ ಮೂರು ಜನ ಅಕ್ಕ, ಮೂರು ಜನ ಅಣ್ಣ, ನಾನು ಒಬ್ಬ, ಒಟ್ಟು ಏಳು ಜನ. ಅಂದ್ರೆ ನೀವು ಕೊನೆಯವರು? ನಾನು ಕೊನೆಯ. ತಾವು ಯಾವ ಪಕ್ಷನ ಬೆಂಬಲಿಸ್ತಾ ಇದ್ದೀರಾ? ನಾನು ಇವಾಗ ಸನ್ಮಾನ ಮಾಡಿ ಸೀತಾಮಣ್ಣವರು ಜನತಾ ದಳದ ಪಕ್ಷದ ಬೆಂಬಲಿಸ್ತಕ್ಕಂಥ ನಿರ್ಣಯದಲ್ಲಿ ಮಾಡಿದ್ದೇನೆ. ಅಂದ್ರೆ ತಾವೇನಾದ್ರು ಮುಂಚೆಯಿಂದ ರಾಜಕೀಯವಾಗಿ ಓಡಾಡ್ತಿದ್ರ? ನಾನು ರಾಜಕೀಯವಾಗಿ ಓಡಾಡ್ತಕ್ಕಂಥ ಕೆಲಸ ಮಾಡ್ತಾ ಇರಲಿಲ್ಲ. ನನ್ನದು ನಾನು ಒಂದು ಸೋಷಿಯಲ್ ವರ್ಕ್ ಮಾಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡು ಇದ್ದೆ. ಹಾಗಾಗಿ ಇದರಲ್ಲಿ ಒಂದು ಆಯ್ಕೆ ಆದರೆ ಏನಾದ್ರು ಇನ್ನೊಂದು ಹೆಚ್ಚಿನ ಕೆಲಸವನ್ನು ಸಾಮಾಜಿಕವಾಗಿ ಕೆಲಸ ಮಾಡಬಹುದನ್ನು ಲೆಕ್ಕಾಚಾರದಲ್ಲಿ ನಾನು ಈ ಒಂದು ರಾಜಕೀಯ ಮಾಡಿದ್ದೆ. ತಾವು ಈ ಬಾರಿ ಎಷ್ಟು ಮತಗಳ ಅಂತರದಿಂದ ಜಯ ಸಾಧಿಸಿದ್ದೀರಾ? ನಾನು 80 ಮತಗಳ ಅಂತರದಿಂದ ಜಯ ಸಾಧನೆ ಆಗಿದ್ದೇನೆ. ಒಟ್ಟು ಮತ ಎಷ್ಟು ತಮಗೆ? 620 ಇತ್ತು. 620ಕ್ಕೆ 610 ಮತ ಏನು ನಡೆದಿದೆ, ಅದರಲ್ಲಿ ನನಗೆ 80 ಮತಗಳ ಅಂತರದಿಂದ ಜಯ ಸಾಧಿಸಿದ್ದೆ. ಸರ್, ತಾವೀಗ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಸೋಷಿಯಲ್ ವರ್ಕ್ ಅಂದ್ರೆ ಏನ್ ವರ್ಕ್ ಮಾಡ್ತಾ ಇದ್ದೀರಾ ಗ್ರಾಮಕ್ಕೆ? ತಾವು ಈ ಗ್ರಾಮದಲ್ಲೇ ಇದ್ದೀರೋ ಇಲ್ಲ ಬೇರೆ ಊರಿನಲ್ಲಿ ಇರೋದು? ಇಲ್ಲ, ನಾನು ಬಹಳಷ್ಟು 1990 ಇಸ್ವಿನಲ್ಲಿ ನಾನು SSLC ವಿದ್ಯಾಭ್ಯಾಸ ಮುಗಿಸ್ಕೊಂಡು ನಾನು ವಿದ್ಯಾಭ್ಯಾಸಕ್ಕಾಗಿ ನಾನು ಬೆಂಗಳೂರಿಗೆ ಹೋದೆ. ನಾವು ಅಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ನಮ್ಮ ಬದುಕನ್ನು ನಾವು ಅಲ್ಲೇ ನಾವು ಮುಂದುವರಿಸಿಕೊಂಡು ಹೋದ್ವಿ. ನಂತರದಲ್ಲಿ ನಾವು 2010 ಇಸ್ವಿನಲ್ಲಿ ನಾವು ಒಂದು ಸಣ್ಣ ಪ್ರಮಾಣದಲ್ಲಿ ಬೆಂಗಳೂರಲ್ಲಿ ನಾವು ಬೆಳೆದ್ವಿ.
ಜೊತೆಗೆ ನಮ್ಮೂರಲ್ಲಿ ಬಹಳಷ್ಟು ಜನ ಬೆಂಗಳೂರಲ್ಲಿ ಜನಗಳಿದ್ದಾರೆ. ಹಾಗಾಗಿ ನಾವು ಏನ್ ಮಾಡಿದ್ವಿ, ಅವರೆಲ್ಲರೂ ಒಂದು ಒಗ್ಗಟ್ಟನ್ನು ಮಾಡಿಕೊಂಡು ನಾವು ಗ್ರಾಮಕ್ಕೋಸ್ಕರ ಏನೋ ಒಂದು ಸೇವೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಸಮಾಲೋಚನೆಯನ್ನು ಮಾಡಿ ನಾವು ಒಂದು ಟ್ರಸ್ಟನ್ನು 2010 ಇಸ್ವಿಯಲ್ಲಿ ಒಂದು ಟ್ರಸ್ಟ್ ಮಾಡಿ ಗ್ರಾಮದಲ್ಲಿ ಬಹಳಷ್ಟು ಒಂದು ಕೆಲಸಗಳನ್ನು ಒಂದು 3-4 ವರ್ಷದಲ್ಲಿ ಏನೇನು ಕೆಲಸಗಳನ್ನು ನಾನು ಮಾಡಿದ್ದೇನೆ. ಅಂದ್ರೆ ನೀವು ಆ ಟ್ರಸ್ಟ್ ಕಡೆಯಿಂದ ಏನೇನು ಕೆಲಸಗಳನ್ನ ಮಾಡಿದ್ರಿ? ನಾವು 3 ವರ್ಷದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ, ಒಂದು ಹೆಬ್ಬಾಗಿಲನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ, ಮತ್ತು 2 ದೇವಸ್ಥಾನಗಳು ಜೀರ್ಣೋದ್ಧಾರ, ನೀರು ಸೋರ್ತಾ ಇತ್ತು, ಬಣ್ಣ ಇರಲಿಲ್ಲ, ಅವೆಲ್ಲವನ್ನು ನಾವು ಜೀರ್ಣೋದ್ಧಾರ ಮಾಡಿಕೊಟ್ಟಿದ್ದೇವೆ, ಇದೆಲ್ಲವನ್ನು ನಾನು ಮಾಡಿದ್ದೇವೆ. ಹಬ್ಬಗಳನ್ನ ಬಹಳ ಸಾಂಸ್ಕೃತಿಕವಾದಂತಹ ರೀತಿಯಲ್ಲಿ 3 ವರ್ಷ ನಮ್ಮ ಟ್ರಸ್ಟ್ ಇದ್ದಾಗ ಅದ್ದೂರಿಯಾಗಿ ಮಾಡಿದ್ದೇವೆ. ಸರ್, ತಮ್ಗೆ ಈ ಕೆಲಸಗಳೆಲ್ಲ ಮಾಡಬೇಕು ಅನ್ನೋದು ಯಾರ ಕಡೆಯಿಂದ ಪ್ರೇರೇಪಣೆ ಆಯ್ತು ತಮ್ಗೆ? ಪ್ರೇರೇಪಣೆ ಅಂತ ಬಂದಾಗ ನಾವು ಸಮಾಜದಲ್ಲಿ ಬೇರೆಯವರು ಮಾಡ್ತಿರ್ತಕ್ಕಂಥದ್ದು ಇವೆಲ್ಲವನ್ನು ನೋಡ್ತಾ ಇದ್ವಿ. ಹಾಗಾಗಿ ನಾವು ನಮ್ಮ ಗ್ರಾಮಕ್ಕೆ ಏನಾದ್ರು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಮಾಲೋಚನೆ ಮಾಡಿ ನಾವು ಪ್ರಯತ್ನ ಮಾಡಿದ್ವಿ. ಎಷ್ಟು ಖುಷಿ ಕೊಡ್ತಾ ಇದೆ ತಮ್ಗೆ? ಬಹಳ ಖುಷಿ ಆಯ್ತು, ಬಹಳ ಖುಷಿ ಇದೆ, ಬಹಳ ಖುಷಿ ಆಯ್ತು. ಕೆಲವು ಸಂದರ್ಭದಲ್ಲಿ ಬಹಳ ಬೇಸರನೂ ಆಗ್ತದೆ, ಬಹುಶಃ ಇದೆಲ್ಲ ಗೊತ್ತಿರುವಂತ ವಿಚಾರನೆ. ಸರ್, ಅದೇ ರೀತಿ ಈಗಿನ ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕಾ ಬೇಡವಾ ನಿಮ್ಮ ಪ್ರಕಾರ? ರಾಜಕೀಯಕ್ಕೆ ವಿದ್ಯಾಭ್ಯಾಸ ಖಂಡಿತವಾಗಿಯೂ ಬೇಕು. ವಿದ್ಯಾಭ್ಯಾಸ ಇಲ್ಲದೆ ಇದ್ರೆ ರಾಜಕೀಯ ಮಾಡ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ, ಬೇಕೇ ಬೇಕು. ನಿಮ್ಮ ಪ್ರಕಾರ ಎಷ್ಟು ಇರ್ಬೇಕು, ಓದಿರ್ಬೇಕು ಅಂತ ಅನ್ಸುತ್ತೆ? ಅಲ್ಲ, ವಿದ್ಯಾಭ್ಯಾಸ ಕನಿಷ್ಠ ಪಕ್ಷ ಅಂತ ಬಂದ್ರು ಕೂಡ SSC PUC ನಂತರದ ಮೇಲೆ ಇರ್ಬೇಕು, ಅಂತ ಮಿನಿಮಮ್ ಆದ್ರೂ ಕೂಡ ಒಂದು ಡಿಗ್ರಿ PUC ನಂತರ ಬೇಕೇ ಬೇಕಾಗುತ್ತೆ. ಸರ್, ನಿಮ್ಮ ಮನೆ ತಂದಲ್ಲಿ ಯಾರು ಮುಂಚೆಯಿಂದ ರಾಜಕೀಯವಾಗಿದ್ರ? ಇಲ್ಲ, ಖಂಡಿತವಾಗಿ ಇದ್ರ ವಿಚಾರವಾಗಿ ನಮ್ಗೆ ಗಂಧಗಳು ಏನು ಗೊತ್ತೇ ಇರಲಿಲ್ಲ. ಅಂದ್ರೆ ನೀವು ವೋಟ್ ಹಾಕ ಟೈಮಿಂದ ನೋಡಿರ್ಬೋದು, ಅವಾಗೆಲ್ಲ ಹಿರಿಯ ನಾಗರಿಕರು ಇರ್ತಾ ಇದ್ರು ರಾಜಕೀಯವಾಗಿ. ಇತ್ತೀಚಿನ ದಿನಗಳಲ್ಲಿ ಯುವಕರು ಬರ್ತಾ ಇದಾರೆ ರಾಜಕೀಯಕ್ಕೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಯುವಕರಿದ್ರೆ ಗ್ರಾಮ ಏನಾದ್ರು ಬದಲಾವಣೆ ತರಬಹುದು ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತವಾಗಿ ಹೌದು, ಚಟುವಟಿಕೆ ಇರ್ತಕ್ಕಂತ ಚುರುಕಾಗಿರ್ತಕ್ಕಂಥ ಅಭ್ಯರ್ಥಿಗಳು, ಯುವಕರುಗಳು, ವಿದ್ಯಾವಂತರು, ಸಾಮಾಜಿಕವಾಗಿ ಕಳಕಳಿರ್ತಕ್ಕಂಥವ್ರು ಅವ್ರು ಬಂದು ಅಂತ ಬಂದ್ರೆ ಖಂಡಿತವಾಗಿ ಗ್ರಾಮಗಳು, ನಗರಗಳು ದೇಶ ಉದ್ದಾರ ಆಗುತ್ತೆ. ಅವರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೇಗಿರ್ಬೇಕು, ಜನಗಳ ಮಧ್ಯೆ ಹೇಗ್ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವೇನ್ ಹೇಳಕ್ ಬಯಸ್ತೀರಾ? ಇಲ್ಲ, ಗ್ರಾಮ ಪಂಚಾಯತಿ ಸದಸ್ಯನಾಗಿ ನಾನು ಹೇಳ್ತಕ್ಕಂಥ ಲೆಕ್ಕಾಚಾರ ಬಂದ್ರೆ ಗ್ರಾಮದಲ್ಲಿ ಸಂಪೂರ್ಣವಾದ ಅರಿವನ್ನ ಇಟ್ಕೋಬೇಕಾಗತ್ತೆ, ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನ ಕೊಡ್ಬೇಕಾಗತ್ತೆ, ಪ್ರತಿಯೊಂದು ಸಂದರ್ಭದಲ್ಲೂ ಬಂಧಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಲೇಬೇಕಾಗ್ತದೆ. ಸರ್, ಅದೇ ರೀತಿ ಈಗ 50% ಮಹಿಳೆಯರು ಕೂಡ ರಾಜಕೀಯವಾಗಿದ್ದಾರೆ, ಮಹಿಳೆಯರು ಇದ್ದಾಗ ಗ್ರಾಮದಲ್ಲಿ ಬದಲಾವಣೆ ತರಬಹುದು ಅಂತ ತಮ್ಗನ್ಸುತ್ತಾ? ಇಲ್ಲ, ಬದಲಾವಣೆನ ಮಹಿಳೆಯರಿಂದನು ಕೂಡ ಖಂಡಿತವಾಗಿ ತರಬಹುದು. ಆದ್ರೆ ನಾನು ನಮ್ಮ ಪಂಚಾಯತಿಯನ್ನು ನಾನು ತಮ್ಗೆ ಹೇಳೋದಾದ್ರೆ ಬಹಳಷ್ಟು ಚುರುಕಾಗಿರ್ತಕ್ಕಂಥ ಮಹಿಳೆಯರು ಬಹಳ ಕಡಿಮೆ, ಮತ್ತು ವಿದ್ಯಾಭ್ಯಾಸ ಕಡಿಮೆ ಇದೆ. ಹಾಗಾಗಿ ಅಲ್ಲಿ ಅವರು ಮಾತಾಡ್ತಕ್ಕಂಥದ್ದು, ಕೇಳ್ತಕ್ಕಂಥ ಪ್ರಶ್ನೆಗಳ ಅರಿವು ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಅದರಲ್ಲೂ ಕೂಡ ಮಹಿಳೆಯರು ಚುರುಕಾಗಿರ್ತಕ್ಕಂಥವ್ರು ವಿದ್ಯಾವಂತರು ಬಂದ್ರೆ ಬಹಳ ಅನುಕೂಲ ಆಗುತ್ತೆ. ವಿದ್ಯಾವಂತರು ಮಹಿಳೆಯರು ಬಂದ್ರೆ ತುಂಬಾ ಅನುಕೂಲವಾಗಿರುತ್ತೆ. ಸರ್, ತಾವು ಗೆದ್ದು ಬಂದ ನಂತರ ಗ್ರಾಮದಲ್ಲಿ ಸ್ವಚ್ಛತೆ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಬೀದಿ ದೀಪಗಳಿರ್ಬೋದು, ಅದೆಲ್ಲ ಹೇಗಿದೆ? ನಾನು ಬರ್ತಕ್ಕಂಥ ಸಂದರ್ಭ ಸ್ವಲ್ಪ ಸುಧಾರಣೆ ಇತ್ತು, ಅಷ್ಟೊಂದು ಏನು ಕನಿಷ್ಠ ಪ್ರಮಾಣದಲ್ಲಿ ಏನು ಇರಲಿಲ್ಲ, ಒಂದಷ್ಟು ಹಿಂದಿನ ಕೆಲವು ಸದಸ್ಯರು ಮಾಡಿದರು. ನಾನು ಬಂದ ನಂತರದಲ್ಲಿ ಬೀದಿ ದೀಪವನ್ನ ನಮ್ದೇ ಆದಂತ ಒಂದು BRC ಫೌಂಡೇಶನ್ ಅಂತಕ್ಕಂಥ ಒಂದು ಸಂಸ್ಥೆ ಇದೆ, ನಾನು ಒಂದು ಆಶ್ವಾಸನೆ ಕೊಟ್ಟಿದ್ದೆ. ಸುಮಾರು ಒಂದು 70,000 ರೂಪಾಯಿ ಹಣದಲ್ಲಿ ನಾನು LED ಬಲ್ಬ್ ಅನ್ನ ಒಂದಷ್ಟು 50-ಷ್ಟು LED ಬಲ್ಬ್ ಅನ್ನ ಗ್ರಾಮಕ್ಕೆ ಅಳವಡಿಸಿಕೊಟ್ಟಿದ್ದೇನೆ. ಕೆಲವು ಕಡೆ ಇರಲಿಲ್ಲ, ಅದನ್ನು ಮಾಡಿಸ್ಕೊಟ್ಟಿದ್ದೇನೆ. ಇನ್ನು ಕೆಲವು ಕಡೆಗೆ ಐರನ್ ಪೋಲ್ ಇತ್ತು, ಕಬ್ಬಿಣದ ಕಂಬ ಇತ್ತು, ಅದರಿಂದ ಸಮಸ್ಯೆ ಆಗ್ತಾ ಇತ್ತು, ಅದನ್ನ ಬದಲಾಯಿಸಿ ಸಿಮೆಂಟ್ ಕಂಬವನ್ನು ಪರಿವರ್ತನೆ ಮಾಡಿದ್ದೇವೆ. ಮತ್ತೆ ಒಂದು ಇವಾಗ ನಾನು ಗೆದ್ದು 2 ವರ್ಷ ಆಗಿದೆ, ಬಹುಶಃ ನಾನು ಒಂದು 8 ಕೆಲಸವನ್ನ ನಮ್ಮ ಸನ್ಮಾನ DC ತಮ್ಮಣ್ಣರ ಮುಖಾಂತರದಲ್ಲಿ ನನ್ನ ಗ್ರಾಮಕ್ಕೆ ಸೇವೆ ಮಾಡಿದ್ದೇನೆ. ಜೊತೆಗೆ ನಾನು ವೈಯಕ್ತಿಕವಾಗಿ ನಿಂತು ನಮ್ಮೂರಿನ ಜನತೆಯ ಸಹಕಾರದೊಂದಿಗೆ ನರೇಗಾ ಯೋಜನೆ ಮುಖಾಂತರ ನಾನು ಗ್ರಾಮಕ್ಕೆ 10 ಲಕ್ಷದ ಹಣದಲ್ಲಿ ನಾನು ಸ್ಕೂಲ್ ಕಾಂಪೌಂಡ್ ಅನ್ನ ಬಹಳ ವರ್ಷದ ನೆನೆಗುದಿಗೆ ಬಿದ್ದಿತ್ತು, ಪ್ರಮುಖವಾಗಿ ಅದನ್ನು ನೆರವೇರಿಸಿಕೊಟ್ಟಿದ್ದೇನೆ. ತಮ್ಮ ಗ್ರಾಮದಲ್ಲಿ ಇರೋಂತ ಗವರ್ಮೆಂಟ್ ಶಾಲೆಗೆ ಇನ್ನೂ ಹೆಚ್ಚಿನ ಕೆಲಸ ಅಂದ್ರೆ ಏನೇನ್ ಮಾಡ್ಬೇಕು ಅಂತ ಇದೆ? ಈಗ ಅಲ್ಲಿ ಏನ್ ಸೌಲಭ್ಯಗಳನ್ನ ತಮ್ಮ ಹತ್ರ ಕೇಳ್ತಿದ್ದಾರೆ? ಈಗ ಕಾಂಪೌಂಡ್ ಆಗಿರೋದ್ರಿಂದ ಅಲ್ಲಿ ಇನ್ನು ಸ್ವಚ್ಛತೆಯನ್ನು ಕೇಳ್ತಾ ಇದ್ದಾರೆ, ಜೊತೆಗೆ ಗಿಡ ಮರಗಳನ್ನ ಇಟ್ಕೊಡಿ ಅಂತ ಕೇಳ್ತಾ ಇದ್ದಾರೆ, ಸ್ಕೂಲ್ಗೆ ಬಣ್ಣ ಹೊಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ, ಜೊತೆಗೆ ಶಾಲೆ ಒಳಗಡೆ ನಮ್ಗೆ ಕೆಲವು ಗೌರವಾನ್ವಿತ ಮಹಾನೀಯ ನಾಯಕರುಗಳನ್ನ ಫೋಟೋಗಳು ಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆಲ್ಲ ಸ್ಪಂದಿಸ್ತಕ್ಕಂತ ಕೆಲಸಗಳನ್ನ ಮಾಡೋಣ ಅಂತ ಹೇಳಿ ಪ್ರಯತ್ನ ಮಾಡಿ. ಅಂಗನವಾಡಿಗೆ ಒತ್ತು ಕೊಡ್ತಾ ಇದ್ದಾರೆ? ಅಂಗನವಾಡಿಗೆ ಒತ್ತು ಕೊಟ್ಟಿರ್ತಕ್ಕಂಥದ್ದು ನಾನು ಹೆಮ್ಮೆಯಿಂದ ಹೇಳ್ಕಂತೇನೆ, ಖುಷಿಯಿಂದ ಹೇಳ್ತೇನೆ. ನಮ್ಮ ಗ್ರಾಮದ ಅಂಗನವಾಡಿಗೆ ನಾನು ಸುಮಾರು ಒಂದು 35,000 ರೂಪಾಯಿ ಹಣದಲ್ಲಿ ಮಕ್ಕಳಿಗೆ ಆಟ ಆಡ್ತಕ್ಕಂಥ ಪರಿಕರಗಳನ್ನು ನಾನು ಅವ್ರಿಗೆ ಕೊಡಿಸ್ಕೊಟ್ಟಿದ್ದೇನೆ. ಹಾಗಾಗಿ ನನಗೆ ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಜೊತೆಗೆ ನಮ್ಮ ಸರ್ಕಾರಿ ಶಾಲೆ ಮುಂದೆ ಒಂದು ಧ್ವಜಸ್ತಂಭ ನಿರ್ಮಾಣ ಮಾಡಿಕೊಟ್ಟಿದ್ದೇನೆ.
ಇಂತಲ್ಲ ಹಲವಾರು ಕಾರ್ಯಕ್ರಮಗಳನ್ನ ಅಕ್ಕಪಕ್ಕದ ಗ್ರಾಮದಲ್ಲೂ ಕೂಡ ನಾನು ಮಾಡ್ತಾ ಇದ್ದೇನೆ. ಮಾಡ್ತಾ ಇದ್ದೀರಾ ಸರ್. ಅದೇ ರೀತಿ ಈಗ ಕೃಷಿ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ರೇಷ್ಮೆ ಇಲಾಖೆ ಇರ್ಬೋದು, ಇಲ್ಲೆಲ್ಲ ಕೆಲವೊಂದು ಸವಲತ್ತುಗಳು ರೈತರಿಗೆ ಬರ್ತಾ ಇದಾವೆ. ಇಲ್ಲಿವರೆಗೂ ಏನೇನು ಕೆಲಸ ಕಾರ್ಯಗಳನ್ನ ಅವರಿಗೆ ಕೊಡಿಸಿದೀರಾ, ಏನ್ ಮಾಹಿತಿ ತಲುಪಿಸಿದೀರಾ ಇಲ್ಲಿವರೆಗೂ? ಈಗ ನಮ್ಮ ಗ್ರಾಮದಲ್ಲೂ ಕೂಡ ತೋಟಗಾರಿಕೆ, ಕೃಷಿ ಇಲಾಖೆ ಮತ್ತು ರೇಷ್ಮೆ ಇಲಾಖೆದಲ್ಲೂ ಕೂಡ ಕಾರ್ಯಕ್ರಮವನ್ನು ಮಾಡಿ ನನ್ನನ್ನು ಕೂಡ ಅವರು ಕರೆದು ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರ ಕಡೆಯಿಂದ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೆ. ಕುಮಾರ ಸ್ವಾಮಿ ಸಿಎಂ ಮಾಡುಮ, ಕರುನಾಡ ರೈತರನ್ನ ಉಳಿಸಿಕೊಳ್ಳುಮ, ಉಳಿಸಿಕೊಳ್ಳುಮ ಓಟನ್ನ ಜೆಡಿಎಸ್ ಗಾಕುಮ, ಎಚ್ ಡಿ ಕುಮಾರಣ್ಣಂಗೀಗ ಸಿಎಂ ಮಾಡುಮ, ಬಡತನವು ದೂರ ಹೋಗ್ತೈತೆ, ರೈತರಿಗೆ ಬಲವು ಬರ್ತೈತೆ, ತೆರೆ ಹೊತ್ತ ರೈತ ಮಹಿಳೆ ಗೆದ್ರೆ ತಾನೆ ಕನ್ನಡ ನಾಡು ಬದಲಾಗೋದು, ಬಡವ ದಲಿತ ರೈತರೆಲ್ಲ ಓಟಾಕಿ ಜೆಡಿಎಸ್ಗೆ. ಮಾಡೋ ಹತ್ತಿರತರು ಇವರಣ್ಣ, ನೀರಾವರಿ ತಂದು ಕೊಡುವ ಭಾಗೀರಥ ಇವರಣ್ಣ, ಯುವಕರಿಗೆ ಉದ್ಯೋಗ ಕೊಟ್ಟೋರು ಇವರೇ ಕೇಳ್ರಣ್ಣ, ರೈತರ ಪ್ರಾಣ ಉಳಿಸೋ ಕುಮಾರಣ್ಣಂಗ್ ಓಟಣ್ಣ, ಮುಂದಿನ ಸಿಎಂ ಅಂದ್ರೆ ಕುಮಾರಣ್ಣ ಕೇಳ್ರಣ್ಣ, ಯಾರಿಗೂ ಡೌಟೇ ಬೇಡ ಬಾರಿ ಗೆಲುವು ಕೇಳ್ರಣ್ಣ, ಗೊಂದಲ ಬೇಡಿ ಜೆಡಿಎಸ್ಗೆ ಮತ ನೀಡಿ, ಸ್ವಾರ್ಥ ಇಲ್ಲದೆ ಸೇವೆ ಮಾಡೋ ಸಿಎಂ ಇವರೇನೆ ನೋಡಿ, ಎಚ್ ಡಿ ಕುಮಾರ ಸ್ವಾಮಿ ಸಿಎಂ ಮಾಡುಮ, ಕರುನಾಡ ರೈತರನ್ನ ಉಳಿಸಿಕೊಳ್ಳುಮ, ಉಳಿಸಿಕೊಳ್ಳುಮ ಓಟನ್ನ ಜೆಡಿಎಸ್ ಗಾಕುಮ, ಎಚ್ ಡಿ ಕುಮಾರಣ್ಣಂಗೀಗ ಸಿಎಂ. ನಮ್ಮ ಗ್ರಾಮದಲ್ಲಿ ಕೃಷಿ ಚಟುವಟಿಕೆ ಸಂಬಂಧಪಟ್ಟಂತ ರೈತರು ಒಂದು ಆದಾಯವನ್ನ ಗಳಿಸ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಾರ್ಯಾಗಾರ ಮಾಡಿದ್ರು. ಅದರಲ್ಲಿ ರೈತರು ಯಾವ ರೀತಿಯಲ್ಲಿ ತಾವು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಆಗಿರ್ತಕ್ಕಂಥದ್ದು, ಮಾರುಕಟ್ಟೆಯಲ್ಲಿ ಹೇಗೆ ಮಾಡ್ತಕ್ಕಂಥದ್ದು, ಬೆಳೆಗಳನ್ನ ಒಂದು ಕಮರ್ಷಿಯಲ್ ವಾಣಿಜ್ಯ ಬೆಳೆಗಳನ್ನ ಬೆಳೀತಕ್ಕಂಥ ಬಂದಿರತಕ್ಕಂಥ ವಿಚಾರವನ್ನ ನನ್ನ ಒಂದು ತಿಳುವಳಿಕೆ ಆಧಾರದ ಮೇಲೆ ನನಗೆ ಜನಗಳಿಗೆ ಮಾಹಿತಿ ಕೊಟ್ಟಿದ್ದೇನೆ. ಸರ್, ಈಗ 28 ಇಲಾಖೆಗಳಿಂದ ಗ್ರಾಮ ಪಂಚಾಯತಿಗೆ ಕೆಲಸ ಕಾರ್ಯಗಳನ್ನ ತರಬಹುದು, ತಾವ್ ಯಾವ್ಯಾವ ಇಲಾಖೆಯಿಂದ ಏನೇನ್ ಕೆಲಸ ಕಾರ್ಯಗಳನ್ನ ತಂದಿದ್ದೀರಾ? ಈಗ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕೂಡ ಕೆಲಸ ಕಾರ್ಯಗಳನ್ನ ತರಬಹುದು, ಏನೇನ್ ಕೆಲಸಗಳು ತಂದಿದ್ದಾರೆ? ಇಲ್ಲ, ಸದ್ಯಕ್ಕೆ ನನಗೆ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಗ್ಗೆ ಆಹಾರ ಕಿಟ್ಗಳ ಬಗ್ಗೆ ಮತ್ತು ಮಕ್ಕಳ ಆಟ ಸಾಮಾನುಗಳ ಬಗ್ಗೆ ಅಂಗನವಾಡಿ ಸಂಬಂಧಪಟ್ಟಿಗೆ ಮಾತ್ರ ನಾನು ಒಂದು ಭೇಟಿ ಮಾಡಿದೆ. ಇನ್ನು ಉಳಿದಿದ್ದು ರೇಷ್ಮೆ ಇಲಾಖೆ ಮತ್ತು ಕೃಷಿ ಇಲಾಖೆಯಿಂದ ಅವರೇ ಅಧಿಕಾರಿಗಳು ಬಂದು ಮಾಹಿತಿಯನ್ನು ಪಂಚಾಯತಿ ಮುಖಾಂತರ ಕೊಡ್ತಾ ಇರ್ತಾರೆ. ಇನ್ನು ಉಳಿದಿದ್ದು ನಮ್ಮ ಪಂಚಾಯತಿನ ಸಿಗ್ತಕ್ಕಂಥ ಏನು ಸೌಲಭ್ಯಗಳು ಸಂಬಂಧಪಟ್ಟಾಗಿದೆ ಅಷ್ಟನ್ನು ನಾವು ಮಾಹಿತಿನ ಸದ್ಯಕ್ಕೆ ಕೊಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಈ ಎಲ್ಲ ಇಲಾಖೆನ ಭೇಟಿ ಮಾಡಿ ಸೌಲಭ್ಯವನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ನಮ್ಮ ಗ್ರಾಮಕ್ಕೆ ಪ್ರಯತ್ನ ಮಾಡಿ. ಸರ್, ಅದೇ ರೀತಿ ಈಗ ಅಂಗವಿಕಲರ ವೇತನ ಇರ್ಬೋದು, ವಿಧವಾ ವೇತನ, ಹಿರಿಯ ನಾಗರಿಕರ ವೇತನ, ಅಂದ್ರೆ ಕೆಲವರು ಮಾಡಿಸ್ಕೊಂಡಿರ್ತಾರೆ, ಕೆಲವರಿಗೆ ಗೊತ್ತಿರಲ್ಲ. ನೀವ್ ಹೇಳಿದ್ರೆ ಅನ್ಎಜುಕೇಟೆಡ್ಸ್ ಇರ್ತಾರೆ, ಅವ್ರಿಗೆ ಜಾಸ್ತಿ ಗೊತ್ತಿರಲ್ಲ ಅಂತ, ಅಂತವ್ರಿಗೆ ತಾವೇನಾದ್ರು ಮಾಡಿಸ್ಕೊಡ್ತಾ ಇದ್ದೀರಾ? ಇಲ್ಲ, ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮೂರಲ್ಲಿ ಇದೇನು ಅಂತ ಏನು ತೊಂದರೆ ಕಂಡು ಬರ್ತಾ ಇಲ್ಲ. ಆದ್ರೆ ಮಾಡಿಸ್ಕೊಂಡಿದ್ದಾರೆ, ಯಾರು ಕೇಳಿದಾರ? ಕೇಳಿದರೆ ಅವ್ರಿಗೆ ಹಣ ಬರ್ತಾ ಇಲ್ಲ ಅಂತ ಕೇಳಿದ್ರೆ ತೊಂದರೆ ಆಗುತ್ತೆ ಅಂತ ಅದನ್ನೆಲ್ಲ ಪರಿಹರಿಸಿಕೊಟ್ಟಿದ್ದೇವೆ. ಬ್ಯಾಂಕ್ ಇದು ಪೋಸ್ಟ್ ಆಫೀಸ್ ಆಗಿರ್ಬೋದು, ಬೇರೆ ಬೇರೆ ಕಡೆ ಆಗಿರ್ಬೋದು, ಅದನ್ನ ನಿವಾರಣೆ ಮಾಡಿಕೊಟ್ಟಿದ್ದೇವೆ. ಹಂಗಾಗಿ ನನಗೆ ಅವರು ಈ ತರದ ಸೌಲಭ್ಯ ಬೇಕು ಅಂತ ಬಂದಾಗ ಖಂಡಿತವಾಗಿ ನಾನು ಅವ್ರಿಗೆ ನಾನು ಮಾಡಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ತಾವು ಈಗ ರಾಜಕೀಯವಾಗಿ ಬಂದಿರೋ ಉದ್ದೇಶ ತಮ್ಮ ಗ್ರಾಮನ ಬದಲಾವಣೆ ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ದೀರಾ, ತಮ್ಮ ಗ್ರಾಮನ ಯಾವ ಮಾದರಿ ಗ್ರಾಮ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ? ತುಂಬಾನೇ ಆಸೆ ಇದೆ. ಪ್ರಮುಖವಾಗಿ ಸ್ವಚ್ಛ ಗ್ರಾಮವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಮೊದಲನೇ ಆದ್ಯತೆ, ಮತ್ತು ಗ್ರಾಮದಲ್ಲಿ ಗಿಡ ಮರವನ್ನ ಪ್ರಮುಖವಾಗಿ ಬೆಳೆಸಬೇಕು ಅಂತಕ್ಕಂಥ ಒಂದು ಆಲೋಚನೆ ಇದೆ, ಮತ್ತು ಸರ್ಕಾರಿ ಶಾಲೆಯನ್ನು ಬಹಳ ಸುಂದರವಾಗಿ ಸ್ವಚ್ಛವಾಗಿ ಇರ್ತಕ್ಕಂಥದ್ದಿದೆ, ಮತ್ತೆ ಎಲ್ಲಾ ಮಕ್ಕಳಿಗೂ ನಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸವನ್ನು ದೊರಕಿಸ್ತಕ್ಕಂಥ ಲೆಕ್ಕಾಚಾರದಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಒಟ್ಟಾರೆ ಒಂದು ನಮ್ಮ ಗ್ರಾಮದಲ್ಲಿ ಸಾಮಾಜಿಕ ಕಳಕಳಿಯಿಂದ ನಡ್ಕೊಂಡು ಹೋಗ್ತಕ್ಕಂಥ ಒಂದು ಸ್ವಚ್ಛವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಗ್ರಾಮವನ್ನ ಮಾಡಬೇಕು ಅಂತಕ್ಕಂಥ ಕನಸು ನನ್ನಲ್ಲಿ ಇದೆ. ಅದನ್ನ ಅನ್ನಿಟ್ಟಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸರ್, ಈಗ ನಿಮ್ಮ ಅಧ್ಯಕ್ಷರು ಇರ್ಬೋದು, ಪಿ ಡಿ ಓ ಇರ್ಬೋದು, ಉಪಾಧ್ಯಕ್ಷರು, ಉಳಿದಂತ ಸದಸ್ಯರುಗಳು ಎಲ್ಲರೂ ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ ನಿಮ್ಗೆ? ಇಲ್ಲ, ನಮ್ಮ ಗ್ರಾಮದಲ್ಲಿ ಅಭಿವೃದ್ಧಿ ವಿಚಾರವಾಗಿ ಬರ್ತಕ್ಕಂಥ ಕೆಲಸದಲ್ಲಿ ಆಯಾ ಗ್ರಾಮಗಳಿಗೆ, ಆಯಾ ಪಂಚಾಯತಿ ಸದಸ್ಯರುಗಳಿಗೆ, ಉಳಿದಂತ ಎಲ್ಲ ಪಂಚಾಯತಿ ಸದಸ್ಯರುಗಳು ನಮ್ಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ, ಸಹಕಾರವನ್ನ ಕೊಡ್ತಾ ಇದ್ದಾರೆ. ತುಂಬಾ ಏನ್ ತಾರತಮ್ಯ ಮಾಡ್ತಾ ಇಲ್ಲ. ಇದಕ್ಕೆ ಪಿ ಡಿ ಓ ಅಧಿಕಾರಿ ಆಗಿರ್ಬೋದು, ಪಂಚಾಯತಿ ಅಧ್ಯಕ್ಷ ಆಗಿರ್ಬೋದು, ಅವರು ಕೂಡ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ಕೆಲಸ ನಡೆಯೋದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ.
ಈಗ ಮುಂದಿನ ದಿನಗಳಲ್ಲಿ ನಾನು ಇರೋ ಈ 5 ವರ್ಷದೊಳಗೆ ಈ ಕೆಲಸ ಆಗ್ಲೇಬೇಕು ಅನ್ನೋ ಕೆಲಸ ಯಾವ್ದು ಇಟ್ಕೊಂಡಿದ್ದೀರಾ ಮನಸ್ಸಲ್ಲಿ? ನಾನು ನಮ್ಮ ಗ್ರಾಮದಲ್ಲಿ ಮಣ್ಣು ಮುಕ್ತ ರಸ್ತೆಯನ್ನ ಮಾಡಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ನಾನು ಇಟ್ಕೊಂಡಿದ್ದೇನೆ. ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆ, ನಮ್ಮ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ತಮ್ಮಣ್ಣ ಸಾಹೇಬರು, ನಮ್ಮ ಗ್ರಾಮದವ್ರ ಸಹಕಾರ ಕೊಟ್ಟರೆ ಅದನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೇನೆ. ಸರ್, ತಮಗೆ ರಾಜಕೀಯದಲ್ಲಿ ಯಾರು ಗುರುಗಳು ಅಂತ ಯಾರು ಇದ್ದಾರಾ? ನನಗೆ ರಾಜಕೀಯದಲ್ಲಿ ಗುರುಗಳು ಅಂತ ಖಂಡಿತವಾಗಿಯೂ ಇಲ್ಲ. ನಾವು ಟ್ರಸ್ಟ್ ಮಾಡಿದಾಗ ಅದಕ್ಕೆ ಆರ್ಥಿಕವಾಗಿ ಸ್ವಲ್ಪ ಬೆಂಬಲವನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ತಮ್ಮಣ್ಣ ಸಾಹೇಬ್ ಹತ್ರ ನಾವು ಹೋಗಿದ್ವಿ. ಆ ಒಂದು ಸಂದರ್ಭದಲ್ಲಿ ಅವರು ನಮ್ಮನ್ನು ನಡ್ಸ್ಕೊಳ್ತಕ್ಕಂಥ ರೀತಿ, ನಮಗೆ ತಿಳಿ ಹೇಳ್ತಕ್ಕಂಥ ರೀತಿ, ಅವ್ರು ಮಾಡ್ತಕ್ಕ ಆ ವಯಸ್ಸಿನಲ್ಲೂ ಕೂಡ ಅವ್ರು ಮಾಡ್ತಕ್ಕಂಥ ರಾಜಕೀಯ ನನಗೆ ಅದು ನನಗೆ ಅದೇ ನನಗೆ ಪರಿಣಾಮವನ್ನು ಬೀರುತ್ತೆ. ಬೇರೆ ಅವರಿಗೆ ಈ ಸಂದರ್ಭದಲ್ಲಿ ತಾವೇನು ಹೇಳಕ್ ಬಯಸ್ತೀರಾ? ಈ ಸಂದರ್ಭದಲ್ಲಿ ನಾನು ಅವರ ಬೆಂಬಲಿತನಾಗಿ ನಾನು ಚುನಾವಣೆ ಈ ಒಂದು ಪಂಚಾಯತಿನಲ್ಲಿ ಗೆದ್ದಿದ್ದೇನೆ. ಅವರ ಸಹಕಾರ ಮತ್ತು ಸಹಾಯ, ಅವರ ಆಶೀರ್ವಾದ ನಮ್ಮ ಗ್ರಾಮಕ್ಕಾಗಿ ಬೇಕಾಗಿದೆ ಅಂತೇಳಿ ನಾನು ಸದಾ ಅವರನ್ನ ನಾನು ಕೋರ್ಕೊಳ್ತೇನೆ. ಅವರ ಗುಣಗಳು ತಮಗೆ ಯಾವ್ದಿಷ್ಟ ಆಗುತ್ತೆ? ಅವರ ಗುಣಗಳು ನಾವು ಕರೆ ಮಾಡ್ತಕ್ಕಂಥ ಸಂದರ್ಭ ತಕ್ಷಣದಲ್ಲಿ ಕರೆ ತೆಗಿತಾರೆ, ಸ್ಪಂದಿಸ್ತಾರೆ, ಸಮಾಧಾನವಾಗಿ ನಮಗೆ ಹೇಳಿ ಕಳಿಸ್ಕೊಡ್ತಾರೆ. ಯಾವುದೇ ಥರದಲ್ಲಿ ನಮಗೆ ಒಂದು ತೊಂದರೆ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡೋದಿಲ್ಲ. ಹಾಗಾಗಿ ಮುಕ್ತವಾಗಿ ನಮ್ಮ ಜೊತೆ ಪಂಚಾಯತಿ ಸದಸ್ಯರುಗಳು, ಅದರಲ್ಲೂ ನನ್ನ ಜೊತೆಲಂತೂ ಬಹಳ ನನಗೆ ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇದ್ದಾರೆ. ತಾವು ಯಾವ್ದನ್ನ ಅಳವಡಿಸ್ಕೊಂಡಿದ್ದೀರಾ ಅವ್ರ ಗುಣಗಳಲ್ಲಿ? ಅವರ ಗುಣಗಳಲ್ಲಿ ನಾನು ಒಂದು ಕ್ರಿಯಾಶೀಲವಾಗಿ ನಡ್ಕೊಳ್ತಕ್ಕಂಥದ್ದು. ಅವರು ನಾನು ಇತ್ತೀಚೆಗೆ ಗಮನಿಸಿರ್ತಕ್ಕಂಥ ದಣಿ ವರೆಯದ ನಾಯಕರಾಗಿ ಈ ವಯಸ್ಸಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಕೂಡ ಆ ಒಂದು ನಿಟ್ಟಿನಲ್ಲಿ ಸಮಯವನ್ನು ವ್ಯರ್ಥ ಮಾಡಿದ್ದೇನೆ. ಏನಾದ್ರು ಒಂದಷ್ಟು ಇರ್ತಕ್ಕಂಥ ಅವಧಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಈಗ ಅವರು ಇತ್ತೀಚೆಗೆ ಮಾಡಿರ್ತಕ್ಕಂಥ ನೀರಾವರಿ ಕೆಲಸಗಳು ನಮ್ಮ ಹತ್ಕೂರು ಹುಬ್ಬಳ್ಳಿ ಭಾಗದಲ್ಲಿ ಮಾಡಿದ್ದಾರೆ, ಬಹಳ ಅಮೂಲ್ಯವಾದಂಥದ್ದು. ಅದರಲ್ಲೂ ಪ್ರಮುಖವಾಗಿ ನಮ್ಮ ಗ್ರಾಮಕ್ಕೆ ಒಂದು ಏತ ನೀರಾವರಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮೂರ ಜನತೆ ಅದನ್ನು ಜೀವನ ಪರ್ಯಂತ ಮರೆಯಕ್ಕಾಗಿರ್ತಕ್ಕಂಥ ಒಂದು ಸಂದರ್ಭ. ಹಾಗಾಗಿ ನಾನು ಅವರ ಗುಣಗಳಲ್ಲಿ ಅಭಿವೃದ್ಧಿಯೇ ನನ್ನ ಒಂದು ಆದ್ಯತೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಗ್ರಾಮಸ್ಥರು ಮೊದಲನೇ ಬಾರಿ ಕೂಡ ನಿಂತ್ರು, ತಾವು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ರೆ ಬೆಂಗಳೂರಲ್ಲಿರೋರು ನಿಮ್ಮ ಕೆಲಸ ಕಾರ್ಯಗಳನ್ನ ನೋಡಿ, ಸಮಾಜ ಸೇವೆನ ನೋಡಿ ಗೆಲ್ಸಿದಾರೆ ಈ ಬಾರಿ ಫಸ್ಟ್ ಟೈಮ್ ನಿಂತ್ರು ಕೂಡ, ಅವ್ರಿಗೆ ಈ ಸಂದರ್ಭದಲ್ಲಿ ತಾವೇನ್ ಹೇಳಕ್ ಬಯಸ್ತೀರಾ? ನನ್ನನ್ನ ನನ್ನ ಜನತೆ ಅಷ್ಟು ಈಸಿಯಾಗಿ ನನ್ನನ್ನು ಗೆಲ್ಸೋದಕ್ಕೆ ಒಪ್ಕೊಂಡಿಲ್ಲ. ಅದಕ್ಕೆ ಕಾರಣ ಇದೆ, ನಾನು ಸಮಾಜಕ್ಕೆ ನಾನು ಟ್ರಸ್ಟ್ ಮಾಡಿಕೊಂಡು ನಾಲ್ಕಾರು ಕೆಲಸವನ್ನು ಮಾಡಿದ್ದೇನೆ. ನಂದೇ ಆದಂಥ BSC ಫೌಂಡೇಶನ್ ಮುಖಾಂತರ ಒಂದು ಸಣ್ಣ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೇನೆ. ಇವುಗಳ ಆಧಾರದ ಮೇಲೆ ನನ್ನನ್ನು ಗೆಲ್ಸಿದ್ದೇನೆ. ಗ್ರಾಮಕ್ಕೆ ಏನಾದ್ರು ಒಂದು ಕನಿಷ್ಠ ಪ್ರಮಾಣದಲ್ಲಿ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಟೇ ನನ್ನ ಗೆಲ್ಸಿದ್ದಾರೆ. ನಾನು ಬೆಂಗಳೂರು ಇದ್ರೂ ಕೂಡ ಪ್ರತಿ ನಾನು ವಾರಕ್ಕೆ ಬರ್ತಕ್ಕಂಥ ಕೆಲಸ ಮಾಡ್ತೇನೆ, ಯಾವುದೇ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇನೆ, ಇರ್ತಕ್ಕಂಥ ಮಾಹಿತಿಯನ್ನು ಜನಗಳಿಗೆ ತಲುಪಿಸ್ತೇನೆ. ಆ ದೃಷ್ಟಿಯಲ್ಲಿ ನನ್ನನ್ನು ಗೆಲ್ಸಿದ್ದಾರೆ. ಹಾಗಾಗಿ ನಾನು ಬೆಂಗಳೂರು ಇದ್ರೂ ಕೂಡ ನನ್ನನ್ನು ಗೆಲ್ಸಿರ್ತಕ್ಕಂಥದ್ದನ್ನು ನಾನು ಮರೆಯಕ್ಕಾಗಿರ್ತಕ್ಕಂಥ ಕ್ಷಣ ನಾನು ಅವ್ರಿಗೆ ಬಹಳ ಗೌರವ ಪಡ್ತೇನೆ. ಓಕೆ ಸರ್, ಈ 5 ವರ್ಷ ತಾವೇನ್ ಕೆಲಸ ಕಾರ್ಯಗಳು ಮಾಡ್ತೀರಾ ಅದನ್ನ ಮೆಚ್ಚುಗೆ ಪಟ್ಟು ಮುಂದಿನ ಬಾರಿನೂ ಕೂಡ ತಮ್ಮನ್ನ ರಾಜಕೀಯವಾಗಿ ಮುಂದುವರಿಬೇಕು ಅನ್ನೋ ಆಸೆ ಪಟ್ಟರೆ ನಿಮ್ಮ ಗ್ರಾಮಸ್ಥರೆ ತಾವು ರಾಜಕೀಯವಾಗಿ ಮುಂದುವರಿದ್ರ, ಇಲ್ಲ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಇರ್ತೀರಾ, ಇಲ್ಲ ಮೇಲ್ಮಟ್ಟಕ್ಕೆ ಏನಾದ್ರು ಹೋಗಕ್ ಇಷ್ಟಪಡ್ತೀರಾ? ಇಲ್ಲ, ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಬಂದಿರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಇವೆಲ್ಲ ರಾಜಕೀಯವನ್ನು ನೋಡ್ತಾ ಇದ್ರೆ ಬಹುಶಃ ಕಷ್ಟದ ಪರಿಸ್ಥಿತಿ. ನನಗೆ ಅನುಭವ ಇಲ್ಲದ್ರಿಂದ ರಾಜಕೀಯಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ತೊಂದರೆಗಳಾಗ್ತವೆ, ಕಷ್ಟ ಇದೆ, ಹೇಗೆ ನಿಭಾಯಿಸುವಂತಕ್ಕಂಥದ್ದು ಕಂಡು ಬಂದಿದೆ. ಇವೆಲ್ಲಕ್ಕೂ ಹೋಲಿಕೆ ಮಾಡಿದ್ರೆ ಬಹುಶಃ ನಮ್ಮ ಸಮಾಜ ಸೇವೆ ಮತ್ತು ನಮ್ಮ ಬಿಸ್ನೆಸ್ಸೇ ಉತ್ತಮ ಅಂತ ಅನಿಸುತ್ತೆ. ಆದರೂ ಕೂಡ ನಾವು ಧೃತಿಗೆಡಿದರೆ ಇನ್ಯಾರು ಬರಬೇಕು ರಾಜಕೀಯಕ್ಕೆ, ನಮ್ಮಂಥವ್ರಲ್ಲದೇನೆ ಇನ್ಯಾರು ಬರಬೇಕಾಗುತ್ತೆ? ಕ್ರಿಯಾಶೀಲವಾಗಿರ್ತಕ್ಕಂಥವ್ರು, ಸಮಾಜ ಸೇವೆ ಮಾಡ್ತಕ್ಕಂಥವ್ರು, ಅಭಿವೃದ್ಧಿ ಚಿಂತನೆ ಇರ್ತಕ್ಕಂಥ ಬಂದ್ರೆ ಅಂತಲೇ ಗ್ರಾಮ ಉದ್ಧಾರ, ದೇಶ ಉದ್ಧಾರ ಆಗ್ತಕ್ಕಂಥದ್ದು ಅಂತ ಬಂದಾಗ ಈ ಥರ ಇರ್ತಕ್ಕಂಥವ್ರನ್ನೇ ಜನಗಳ ಆಯ್ಕೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದು. ಅಂದ್ರೆ ತಾವು ರಾಜಕೀಯವಾಗಿ ಮುಂದುವರಿತೀರ, ನಿಮ್ಮ ಗ್ರಾಮಸ್ಥರು ಇಷ್ಟಪಟ್ಟರೆ? ಹೌದು, ಖಂಡಿತವಾಗಿ ನನ್ನ ಗ್ರಾಮಸ್ಥರು ಸಹಕಾರ ಕೊಟ್ಟಿದ್ದೆ. ನಾನೀಗ ಪ್ರಥಮ ಬಗ್ಗೆ ಗೆಲ್ಲಕ್ಕೆ ಅವ್ರ ಸಹಕಾರ ಇತ್ತು. ನಾನು ಎಲೆಕ್ಷನ್ಗೆ ನಿಂತ್ಕೊಳ್ಳೋಕ್ಕೂ ಮುಂಚೆ ಸರ್ವೆ ಮಾಡಿದೆ, ಗೆಲ್ಲಿಸ್ಕೊಡ್ತೀವಿ ಖಂಡಿತ ಭರವಸೆ ಕೊಟ್ಟರು ನಾನು ಬಂದಿದ್ದೇನೆ. ಮುಂದಿನ ದಿನಗಳಲ್ಲಿ ನಾನು ಮುಂದಕ್ಕೆ ಹೋಗ್ಬೇಕು ಅಂತ ಬಂದ್ರೂ ಕೂಡ ಜನತೆಯನ್ನ ಕೇಳಿ ನಾನು ಮುಂದಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡ್ತೇನೆ. ಓಕೆ ಸರ್, ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಕೂಡ ಬರ್ತಾ ಇದೆ, ನಿಮ್ಮ ಪಕ್ಷನ ಯಾವ ರೀತಿ ಬಲಪಡಿಸಬೇಕು ಅನ್ನೋ ಐಡಿಯಾ ಇಟ್ಕೊಂಡಿದ್ದೀರಾ? ಇಲ್ಲ, ನಾನು ಮುಂದಿನ ಸರಿ ಬರ್ತಕ್ಕಂಥ ಈಗ 2023 ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರಿಗೋಸ್ಕರವಾಗಿ ನಮ್ಮ ನಾಯಕರು ಈಗ ನಮ್ಮ ಗ್ರಾಮಕ್ಕೆ ಏನೇನು ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ ಅಷ್ಟೇ ಸಾಕು ನಮಗೆ. ಆ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಏನೇನು ಕೆಲಸ ಕಾರ್ಯಗಳನ್ನ ಈಗ ಆಲ್ರೆಡಿ ಮಾಡ್ತಾ ಇದ್ದೀರಾ ತಾವು?
ಇಲ್ಲ ಈಗ ನಾವು ಟ್ರಸ್ಟ್ ಅಲ್ಲಿ 2010-13 ತನಕ 3 ವರ್ಷ ಗ್ರಾಮದಲ್ಲಿ ಈಗ 4 ಕೆಲಸ ಮಾಡಿದ್ವಿ ಅಂತ ತಮಗೆ ಮನವರಿಕೆ ಮಾಡಿಕೊಟ್ಟಿದ್ದೆ. ಈಗ ಅದು ಟ್ರಸ್ಟ್ ಇವಾಗ ನಾನು ಅದರಿಂದ ಹೊರಗಡೆ ಬಂದಿದ್ದೇನೆ. ಕಾರಣ ಏನು ಸರ್ ಟ್ರಸ್ಟಿಂದ ಹೊರಗಡೆ ಬರೋದಕ್ಕೆ? ಟ್ರಸ್ಟ್ ಇಂದ ಹೊರಗಡೆ ಬರ್ಲಿಕ್ಕೆ ಅಂತ ಬಂದಾಗ ಬಹುಶಃ ನಾನೊಂದು 4 ಬಹಳಷ್ಟು ಒಂದು ಅಭಿವೃದ್ಧಿ ಕೆಲಸ ಗ್ರಾಮದಲ್ಲಿ ಮಾಡಿದ್ದೀನಿ. ನೀವು ಆ ಟ್ರಸ್ಟ್ ಅಲ್ಲಿ ಇದ್ದಾಗ ಅದ್ರ ಮುಖಾಂತರ ನಾವು ಒಂದು ಹೆಬ್ಬಾಗ್ಲಿನ ಗ್ರಾಮಕ್ಕೆ ನಿರ್ಮಾಣವನ್ನ ಮಾಡಿಕೊಟ್ಟಿದ್ದೇವೆ, ಒಂದು ದೇವಸ್ಥಾನ ಹೊಸದಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ, ಮತ್ತೆ 2 ದೇವಸ್ಥಾನಕ್ಕೆ ಜೀರ್ಣೋದ್ಧಾರದ ಕೆಲಸವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಇದೆಲ್ಲವನ್ನ ನಮ್ಮ ಟ್ರಸ್ಟ್ ನ ಸದಸ್ಯರು ಮತ್ತು ನಮ್ಮ ಗ್ರಾಮದ ಯಜಮಾನರುಗಳ ಮುಖಾಂತರದಲ್ಲಿ ಸಹಕಾರ. ನಾನು 3 ವರ್ಷ ಕೆಲಸವನ್ನು ಮಾಡಿಕೊಟ್ವಿ, ತದನಂತರ ಸ್ವಲ್ಪ ಮನಸ್ತಾಪ ಬಂತು. ಅನಂತರದಲ್ಲಿ ನಾನು ಅದನ್ನ ಟ್ರಸ್ಟ್ ಇಂದ ನಾನು ಇವಾಗ ಇಲ್ಲ ನಿವೃತ್ತನಾಗಿದ್ದೆ. ಎಷ್ಟು ವರ್ಷ ಆಯ್ತು ಸರ್ ಹೊರಗೆ ಬಂದು? ನಾನು ಹೊರಗೆ ಬಂದು 2013 ಅಂತ ಬಂದ್ರೆ 9 ವರ್ಷ ಆಗಿದೆ. 9 ವರ್ಷದಿಂದ ಹೊರಗೆ ಬಂದ್ರೆ ಮತ್ತೆ ಇವಾಗ ನೀವು ಯಾವ ರೀತಿ ಸೇವೆ ಸಲ್ಲಿಸ್ತಾ ಇದ್ದೀರಾ? ನಾನು ಇವಾಗ ಟ್ರಸ್ಟ್ ಇಂದ ಹೊರಬಂದ ನಂತರದಲ್ಲಿ ನಂದೇ ಆದಂತ ಒಂದು BRC ಫೌಂಡೇಶನ್ ಅಂತಕ್ಕಂತ ಸಂಸ್ಥೆಯನ್ನ ನಾನು ನಮ್ಮ ಒಂದು ಕುಟುಂಬದ ಸದಸ್ಯರು ಸೇರಿಕೊಂಡು ಸ್ಥಾಪನೆ ಮಾಡಿಕೊಂಡು. ಎಷ್ಟು ಜನ ಸದಸ್ಯರಿದ್ದೀರಾ? BRC ಅಂದ್ರೆ ಏನು? ನಾವು 6 ಜನ ಸದಸ್ಯರಿದ್ದೇವೆ. BRC ಅಂತ ಬಂದ್ರೆ BRC ಇಂಜಿನಿಯರಿಂಗ್ ಅಂತ ನನ್ನ ಸಂಸ್ಥೆ ಹೆಸರು. BRC ಅಂತಂದ್ರೆ ಬಿ ಅಂದ್ರೆ ಬೆಟ್ಟಸ್ವಾಮಿ, ಆರ್ ಅಂದ್ರೆ ರಾಧ, ಸಿ ಅಂದ್ರೆ ಚಂದನ್ ಅಂತ ನನ್ನ ಮಕ್ಕಳ ಹೆಸರು, ನನ್ನ ಕುಟುಂಬದ ಹೆಸರು ಮುಖಾಂತರದಲ್ಲಿ ಚಾಲನೆಯಲ್ಲಿದೆ. ನಿಮ್ಮ ಫೌಂಡೇಶನ್ ಉದ್ದೇಶಗಳೇನು ಸರ್? ನಮ್ಮ ಫೌಂಡೇಶನ್ ಉದ್ದೇಶಗಳು ಸಮಾಜ ಮುಖಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಏನು ನಮ್ಮ ಒಂದು ಒಂದು ಉದ್ಯಮ ಸಣ್ಣದಾಗಿ ನಡೀತಾ ಇದೆ ಅದರಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಪ್ರಮಾಣದ ಹಣವನ್ನು ಸಾಮಾಜಿಕವಾಗಿ ಬಳಕೆ ಮಾಡಿಕೊಂಡು ಒಂದು ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಇದರ ಹಡಿನಲ್ಲಿ ನಾನು ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಕೊಡ್ತಕ್ಕಂಥದ್ದು, ನೋಟ್ ಪುಸ್ತಕವನ್ನು ಕೊಡಿಸ್ತಕ್ಕಂಥದ್ದು, ಸುಮಾರು 4 ಒಂದು ಸರ್ಕಾರಿ ಶಾಲೆಗೆ ಧ್ವಜಸ್ತಂಭ ನಿರ್ಮಾಣ ಮಾಡಿಕೊಟ್ಟಿದ್ದೇನೆ, ಕೆಲವು ಶಾಲೆಗೆ ಪೀಠೋಪಕರಣವನ್ನು ನಾನು ಕೊಟ್ಟಿದ್ದೇನೆ, ಮತ್ತೆ ಒಂದು ಬಡತನದಲ್ಲಿರ್ತಕ್ಕಂಥ ಆರೋಗ್ಯ ಸಮಸ್ಯೆ ಇದ್ರೆ ಅವ್ರಿಗೆ ಒಂದು ಸಣ್ಣ ಸಹಾಯ ಮಾಡ್ತಕ್ಕಂಥದ್ದು, ಒಂದು ಬಡವರು ಯಾರಾದ್ರೂ ನಿಧನ ಹೊಂದಿರ್ತಕ್ಕಂಥದ್ರೆ ಅವರಿಗೆ ಒಂದು ಸಣ್ಣ ಸಹಾಯ ಮಾಡ್ತಕ್ಕಂಥದ್ದನ್ನ ಮಾಡಿದ್ದೇನೆ. ಇತ್ತೀಚೆಗೆ ಹೆಬ್ಬರಳು ಗ್ರಾಮದಲ್ಲಿ ನಾನು ಒಂದು 3.5 ಲಕ್ಷ ರೂಪಾಯಿ ಹಣದಲ್ಲಿ ಒಂದು ಹರಳಿಕಟ್ಟೆಯನ್ನು ನಾನು ಆ ಗ್ರಾಮದಲ್ಲಿ ನಾನು ನಿರ್ಮಾಣ ಮಾಡಿಕೊಟ್ಟಿದ್ದೇನೆ. ಅದಕ್ಕೆ ಒಂದು ಸಣ್ಣ ಕಾರಣ ಏನಂದ್ರೆ ಹರಳಿಕಟ್ಟೆ ಮೇಲೆ ನಾನು 8ನೇ ತರಗತಿಯಲ್ಲಿ ಇದ್ದಾಗ ಆ ಹರಳಿಕಟ್ಟೆ ಮೇಲೆ ನಾನು ಪರಂಗಿ ಹಣ್ಣನ್ನು ವ್ಯಾಪಾರ ಮಾಡ್ತಾ ಇದ್ದೆ. ಆ ಒಂದು ಹಡಿನಲ್ಲಿ ನಾನು ಬೆಂಗಳೂರಲ್ಲಿ ಒಂದು ಸಣ್ಣ ಉದ್ಯಮ ಮಾಡಲಿಕ್ಕೆ ಆ ಒಂದು ಸಂದರ್ಭ ನನ್ನ ಕಾರಣ ಆಯಿತು. ಹಾಗಾಗಿ ನಾನು ಅದು ಮಾಧ್ಯಮಿಕ ಶಾಲೆಯ ಮುಂಭಾಗದಲ್ಲಿ ಆ ಒಂದು ಹರಡಿಕಟ್ಟೆ ಇತ್ತು, ಈ ಶಿಥಿಲಾವಸ್ಥೆಯಲ್ಲಿ ಇತ್ತು. ಹಾಗಾಗಿ ಅದನ್ನು ಈಗ ಇತ್ತೀಚೆಗೆ ನಾನು ಅದನ್ನು 3 ಲಕ್ಷ ರೂಪಾಯಿ ಜೀರ್ಣೋದ್ಧಾರವನ್ನು ಮಾಡಿಕೊಟ್ಟಿದ್ದೇನೆ. ಹಾಗಾಗಿ ಇಂಥದ್ದು ಒಂದು ಕಾರ್ಯಕ್ರಮ ಮುಖ್ಯವಾಗಿ ನಾನು ಸಮಾಜಮುಖಿ ಕೆಲಸವನ್ನು ನಮ್ಮ BRC ಫೌಂಡೇಶನ್ ಮುಖಾಂತರ ಮಾಡ್ಕೊಂಡು ಹೋಗ್ಲಿಕ್ಕೆ ಬದ್ಧನಾಗಿದ್ದೆ. ಈಗ ಈಗ ಇನ್ನ ಚಿಕ್ಕ ಗಿಡವಾಗಿದ್ದೀರಾ, ತಾವೇ MR ಆಗಿ ಬೆಳೆಯುವಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ BRC ಮುಖಾಂತರ ಇನ್ನು ಏನೇನು ನೀವು ಕೆಲಸ ಕಾರ್ಯಗಳು ಮಾಡ್ಬೇಕಂತ ಒಂದು ಯೋಜನೆ ಹಾಕೊಂಡಿದ್ದೀರಾ ಸರ್? ನಾನು ಪ್ರಮುಖವಾಗಿ ನಾನು ಸರ್ಕಾರ ಶಾಲೆಗೆ ಹೆಚ್ಚು ಒತ್ತುದ ಕೊಡ್ತಕ್ಕಂಥದ್ದು, ಸರ್ಕಾರ ಶಾಲೆಯಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಸಹಾಯ ಮಾಡ್ತಕ್ಕಂಥದ್ದು, ಕನಿಷ್ಠ ಪ್ರಮಾಣದಲ್ಲಿ ಓದ್ತಕ್ಕಂಥ ಮಕ್ಕಳನ್ನ ಉನ್ನತ ಸ್ಥಾನಕ್ಕೆ ಬರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ನಾನು ಪಂಚಾಯತಿ ನಮ್ಮ ಊತಿಗೆರೆ ವ್ಯಾಪ್ತಿನಲ್ಲಿ ಮತ್ತು ಆ ಕೊಪ್ಪ ಒಂದು ಸುತ್ತಮುತ್ತ ಒಂದು ಅಲ್ಲಿ ಈಗ ನಿಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬರುವಂತ ಶಾಲಾ ಮಕ್ಕಳಿಗೆ ತಾವು ಈ ಮುಖಾಂತರ ಏನ್ ಹೇಳ್ತೀರಾ, ಅದೇ ರೀತಿ ನಿಮ್ಮ ಒಂದು ದೂರವಾಣಿ ಸಂಖ್ಯೆನ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತ ವಿದ್ಯಾರ್ಥಿಗಳು ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ವಿದ್ಯಾರ್ಥಿಗಳಿಗೆ ಬಹುಶಃ ಸಾಮಾನ್ಯ ಎಲ್ಲ ಗೊತ್ತಿದೆ, ನಮ್ದು ಮುಖಾಂತರ ಒಂದೇ ನಿಮ್ಮ ಮುಖಾಂತರ ಬಂದ್ರೆ ನಾನು ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಂತ ಯಾವ್ದಾರ ಒಂದು ಮೂಲಭೂತವಾದಂತ ಸಮಸ್ಯೆಗಳಿದ್ರೆ ಅದನ್ನ ನಮ್ಮ ಸಂಸ್ಥೆ ಮುಖಾಂತರದಲ್ಲಿ ನಾನು ಖಂಡಿತವಾಗಿ ಬಗೆಹರಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಹಾಗಾಗಿ ಆ ತರ ಒಂದು ಸಮಸ್ಯೆ ಇದ್ರೆ ಮಕ್ಕಳುಗಳು ಖಂಡಿತವಾಗಿಯೂ ದೂರವಾಣಿಯನ್ನ ನಂಬರ್ನ ಸಂಪರ್ಕಿಸಬಹುದು. ಇನ್ನು ಉನ್ನತ ಮಟ್ಟಕ್ಕೆ ಬೆಳೆದು ಇನ್ನು ಹಲವಾರು ಜನರಿಗೆ ಆಶ್ರಯ ನೀಡಲಿ ಅಂತ ನಾವು ಆಶಿಸ್ತಾ ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ನಮ್ಮ ಜೊತೆ ಸ್ಪಂದಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ಸ್.